ನಾರ್ಮಲ್ ಆಗಿ ಏನಾಗುತ್ತೆ ಅವರಿಗೆ ನೆಕ್ಸ್ಟ್ ಶೋ ಬೇಗ ಇರಬೇಕಾಗಿರೋದ್ರಿಂದ ಕೆಲವೊಂದ್ಸಲ ಅವರು ಎಂಡ್ ಕ್ರೆಡಿಟ್ ಶೋ ಆದ ಕೂಡಲೇ ಅಲ್ಲಿ ಕಟ್ ಮಾಡಿಬಿಡ್ತಾರೆ. ಆ ಸೀನ್ ಇದೆ ಇವಾಗ. ಆಕ್ಚುಲಿ ನಾವು ಇಲ್ಲ ಅಂತ ಹೇಳಿದ್ರೆ ಬಟ್ ಇದೆ ಪ್ರತಿ ಹಂತದಲ್ಲೂ ನಾವು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಲ್ವಾ. ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ಜನರ ಫೀಡ್ಬ್ಯಾಕ್ ಎಲ್ಲ ತಗೊಂಡು ಎಲ್ಲಿ ಯಾಕೆ ಲ್ಯಾಗ್ ಆಗ್ತಿದೆ ಅಂತ ನಾವು ಅನಲೈಸ್ ಮಾಡಿಬಿಟ್ಟು, ಇನ್ಫ್ಯಾಕ್ಟ್ ನಾವು ಬಹಳಷ್ಟು ಬಹಳ ಇಷ್ಟಪಟ್ಟು ಶೂಟ್ ಮಾಡಿದಂತಹ ಒಂದು ಫೈಟ್ ಸೀಕ್ವೆನ್ಸ್ ಅದು ನನಗೆ ಪರ್ಸ್ನಲಿ ತುಂಬ ಐ ಥಿಂಕ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಸ್ಟೈಲಿಶ್ ಫೈಟ್ ಸೀಕ್ವೆನ್ಸ್ ಎವರ್ ಶಾಟ್. ಆ ಥರ ಒಂದು ನನ್ಗೆ ಬಹಳ ಇಷ್ಟ ಅದನ್ನು. ಇನ್ಫ್ಯಾಕ್ಟ್ ನಾವು ರಿಲೀಸ್ಗಿಂತ ಮುಂಚೆನೆ ಆ ಫೈಟ್ ಸೀಕ್ವೆನ್ಸ್ ಅಂದರೆ ಕತೆ ತುಂಬ ಆ ಫೈಟ್ ಸೀಕ್ವೆನ್ಸ್ ಮುಗಿಯೋ ಟೈಮಲ್ಲಿ ತುಂಬ ಸಿನಿಮಾನ ಕಂಪ್ಲೀಟ್ ಒಂದು ಮೇಲ್ ತಗೊಂಡೋಗ್ತಿದೆ. ಅದರ ನಂತರ ಇನ್ನೊಂದು 10 ನಿಮಿಷ ಒಂದು ಸೀನ್ ಬರುತ್ತೆ, ಅದು ಬಂದಾಗ ಒಂದು ಸ್ವಲ್ಪ ಕ್ಲೈಮ್ಯಾಕ್ಸ್ ಸ್ವಲ್ಪ ಲ್ಯಾಗ್ ಹೊಡೆಯೋಕೆ ಶುರು ಆಗುತ್ತೆ ಅನ್ನೋದು ತುಂಬ ಕಮೆಂಟ್ಸ್ ಬಂದಿತ್ತು. ಬಟ್ ನಾವು ಆ ಫೈಟ್ ಸೀಕ್ವೆನ್ಸ್ ಎಷ್ಟು ಇಷ್ಟಪಟ್ಟು ಎಷ್ಟು ಕಷ್ಟಪಟ್ಟು ಶೂಟ್ ಮಾಡಿದ್ವಿ ಅಂತಂದ್ರೆ ಅದು ಬೇಗ ಮನಸ್ಸಿರಲಿಲ್ಲ. ಬಟ್ ಅಲ್ಟಿಮೇಟ್ಲಿ ಏನಂತಂದ್ರೆ ಅದೇ ನಮಗೆ ನಾ ಹೇಳ್ತಾರೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಒನ್ಸ್ ಅಗೇನ್ ದಟ್ ನೀವು ಸಿನಿಮಾ ಎಷ್ಟೇ ಕಷ್ಟಪಟ್ಟು ಶೂಟ್ ಮಾಡಿ ಎಷ್ಟೇ ಸೂಪರ್ ಆಗಿ ಶೂಟ್ ಮಾಡಿ ಸ್ಕ್ರಿಪ್ಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸ್ಕ್ರಿಪ್ಟ್ ಪ್ರಕಾರ ಆ ಪಾಯಿಂಟಲ್ಲಿ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಆ ಫೈಟ್ ಇದ್ರೂ ತುಂಬ ಶಾರ್ಟ್ ಆಗಿದ್ದು ಅದನ್ನು ಆ ಪಾಯಿಂಟಲ್ಲಿ ಬಂದರೆ ಫೈಟ್ ಹೆಂಗಿರಬೇಕು ಆ ಥರ ನಾವು ಶೂಟ್ ಮಾಡಿಬಿಟ್ಟು ಕತೆ ನಾವು ಬೇಗ ಮುಂದುವರಿಸಿದ್ರೆ ಮೋಸ್ಟ್ಲಿ ಆ ಫೀಡ್ಬ್ಯಾಕ್ ಆ ಥರ ಬರ್ತಿರಲಿಲ್ಲ. ಮೋಸ್ಟ್ ಕ್ಲೈಮ್ಯಾಕ್ಸ್ ಪಾಯಿಂಟಲ್ಲಿ ಸ್ವಲ್ಪ ಸ್ಟ್ರೆಚ್ ಥರ ಫೀಡ್ಬ್ಯಾಕ್ ಇದೆಲ್ಲ ಅದು ಬರ್ತಾ ಇರಲಿಲ್ಲ. ಬಟ್ ಐ ಎಸ್ ವಿ ಹ್ಯಾವ್ ಲರ್ನ್ ಫ್ರಮ್ ಮಿಸ್ಟೇಕ್ ಅಗೇನ್ ಒನ್ಸ್ ಅಗೇನ್ ಆಫ್ಟರ್ ದ ರಿಲೀಸ್ ಆಸ್ ವೆಲ್. ಇವಾಗ 15 ನಿಮಿಷ ನಾವು ಕಟ್ ಮಾಡಿದ್ದೀವಿ ಫಸ್ಟ್ ಆಫ್ ಆಲ್ ಒಂದು 2 ಮಿನಿಟ್ಸ್. ಹಾಂ ಹೌದು. ಬಟ್ ಅದೇ ಪೋಸ್ಟ್ ಕ್ರೆಡಿಟ್ ಸೀನ್ಸ್ ಇವಾಗಲೂ ಇದೆ. ಇವಾಗ 15 ನಿಮಿಷ ಟ್ರಿಮ್ ಆಗಿರೋದ್ರಿಂದ ಮೋಸ್ಟ್ಲಿ ಎಂಡ್ ಕ್ರೆಡಿಟ್ ಪ್ಲೇ ಮಾಡ್ಬೋದು ಕಂಪ್ಲೀಟ್ಲಿ ಸಿಂಗಲ್ ಸ್ಕ್ರೀನಲ್ಲಿ. ಬಟ್ ಸಿಂಗಲ್ ಸ್ಕ್ರೀನ್ ಅವರು ನಾರ್ಮಲ್ ಆಗ ಪ್ರಾಬ್ಲಮ್ಸ್ ಇರುತ್ತೆ, ಯಾಕಂದರೆ ಮಲ್ಟಿಪ್ಲೇಸಸ್ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ. ಬಟ್ ಸಿಂಗಲ್ ಸ್ಕ್ರೀನ್ಸಲ್ಲಿ ಅವ್ರಿಗೆ ಎಕ್ಸಾಕ್ಟ್ ಟೈಮಲ್ಲಿ ಶೋ ಶುರು ಮಾಡಬೇಕಾಗಿರೋದ್ರಿಂದ ಅದಕ್ಕೆ ಮುಂಚೆ ಕ್ಲೀನಿಂಗ್ ಎಲ್ಲ ಮಾಡಬೇಕಾಗಿರೋದ್ರಿಂದ ಕೆಲವೊಂದ್ಸಲ ಎಂಡ್ ಕ್ರೆಡಿಟ್ಸ್ ಕಟ್ ಮಾಡ್ತಾರೆ. ಲೆಂತಿ ಸಿನಿಮಾ ಆಗಿರುತ್ತೆ ಅದು ಫಸ್ಟ್ ಆಫ್ ಆಲ್ 2 ಮುಕ್ಕಾಲು ಗಂಟೆ 2:50 ನಿಮಿಷದ ಸಿನಿಮಾ ಇವಾಗ. ಸೊ ಆ ಥರ ಅಷ್ಟು ಉದ್ದ ಸಿನಿಮಾ ಇದ್ದಾಗ ಕಟ್ ಮಾಡ್ತಾರೆ. ಪೋಸ್ಟ್ ಕ್ರೆಡಿಟ್ ಸೀನ್ಸ್ ಅಲ್ಲಿ ಲಾಸ್ಟ್ ಇನ್ನೊಂದು ಕ್ಯಾರೆಕ್ಟರ್ ರಿವೀಲ್ ಮಾಡ್ತೀರಾ, ಅದು ಯಾರಂತ ಸಸ್ಪೆನ್ಸ್ ಅಂತ ಇರತ್ತಾ ಅಲ್ಲ ನೆಕ್ಸ್ಟ್? ಅಂದ್ರೆ ನನ್ನ ತಂದೆ ಕ್ಯಾರೆಕ್ಟರ್ ತಂದೆ ಅದು ಎಷ್ಟೋ ಜನ ಹೇಳೋ ಪ್ರಕಾರ ರಿಷಬ್ ಶೆಟ್ಟಿ ಅವರೇ ಅಂತ ಹೇಳಿದ್ದಾರೆ. ಅಲ್ಲ ನೀವು ಆಕ್ಚುಲಿ ಎಂದರೆ ಒಬ್ಬ ಮಾಡಿಲ್ಲ ಪ್ಲೇ ಮಾಡಿದ್ರು ನಾನು ಆ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ನಾನೇ. ಬಟ್ ಅದಕ್ಕೆ ಕೊನೆಗೆ ಯಾರು ನಿನ್ನ ಅಂತ ಕೇಳಿದಾಗ ನಿಮ್ಮ ತಂದೆ ಅಂತಲೇ ಅದು ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ. ಪ್ಲೇ ಮಾಡಿದ್ರು ನಾನೇ ಟು ಬಿ ಫ್ರ್ಯಾಂಕ್ ನಮ್ಮ ತಲೆಯಲ್ಲಿ ಅಂದ್ರೆ ನಾವು ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ಬರಿಬೇಕಾದ್ರೂ ಅಷ್ಟೇ ಆ ಕ್ಯಾರೆಕ್ಟರ್ ಹೆಂಗಾದ್ರೂ ಮಾಡಿ ರಜನಿಕಾಂತ್ ಸರ್ನ ಅಪ್ರೋಚ್ ಮಾಡಿಬಿಟ್ಟು ಮಾಡಿಸ್ಬೇಕು ಅನ್ನೋದು ಬಹಳ ಆಸೆ ಇತ್ತು ನಮಗೆ. ಒಂದೇ ಒಂದು ಶಾರ್ಟ್ ಆಗಿರೋದ್ರಿಂದ ಮಾಡ್ತಾರೆ 5 ನಿಮಿಷ ಮಾಡೋಗ್ತಾರೆ ಅಂತ. ಬಟ್ ಸ್ವಲ್ಪ ರಿಲೀಸ್ ಟೈಮ್ ಸ್ವಲ್ಪ ಲೇಟ್ ಆಗಿರೋ ಲೇಟ್ ಆಗ್ತಾ ಹೋಗ್ತಿರೋದ್ರಿಂದ ನಾವು ಆಮೇಲೆ ಆ ಐಡಿಯಾನ ಡ್ರಾಪ್ ಮಾಡಿಬಿಟ್ಟು ಸರಿ ನಾನೇ ಮಾಡ್ಬಿಟ್ಟು ನಿಮ್ಗೆ ಹೇಳಿ ಮಾಡ್ಬಿಟ್ಟು ಅನ್ಸ್ಬಿಟ್ಟೆ. ಬಟ್ ಅದರ್ವೈಸ್ ಇಟ್ ವಾಸ್ ದ ಪ್ಲ್ಯಾನ್. ಇನ್ಫ್ಯಾಕ್ಟ್ ನಾನು ಒಂದು ಕಡೆ ಅಭಿರ ಕೋಟೆಗೆ ಹೋದಾಗ ನನ್ನ ಪರ್ಸಲ್ಲಿ ಒಂದು ಫೋಟೋ ತೋರಿಸ್ತಿರೋಲ್ಲ ಅದು ಆ್ಯಕ್ಚುಲಿ ರಜನಿಕಾಂತ್ ಅವರದ್ದು ಹಳೆ ಫೋಟೋ ಅದು ಮತ್ತೆ ತುಂಬ ಮಾಸೋಗಿರುತ್ತೆ.